ಹೊಸೂರಿನಲ್ಲಿ 102.84 ಪೈಸೆ, ಕೇರಳದಲ್ಲಿ 106.66 ಪೈಸೆ, ಆಂಧ್ರಪ್ರದೇಶ 109.44 ಪೈಸೆ, ಹೈದರಾಬಾದ್ ತೆಲಂಗಾಣ 107.44 ಸೊನ್ನೆ, ಕಾಗಲ್ ಮಹಾರಾಷ್ಟ್ರ, ಯಾರಿರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ, ಯಾವ ಪಾರ್ಟಿಯವರು ಅಧಿಕಾರದಲ್ಲಿ ಇರೋದು, ಯಾವ ಪಾರ್ಟಿಯವ್ರಿ ಹೇಳಿ ಸ್ವಲ್ಪ ಬಾಯಿ ಬಿಟ್ಟು, 104.46, ಅವ್ರಿಗಿಂತ ಕಮ್ಮಿನೋ ಜಾಸ್ತಿನ ನಾವು, ನಾವು 102.85, ಮಹಾರಾಷ್ಟ್ರದಲ್ಲಿ 104.46, ತೆಲಂಗಾಣದಲ್ಲಿ 107.40, ಆಂಧ್ರದಲ್ಲಿ 109.44, ಕಾಸರಗೋಡಿನಲ್ಲಿ 106.66, ಹೊಸೂರಿನಲ್ಲಿ ತಮಿಳುನಾಡಿನಲ್ಲಿ 102.84 ಆಯ್ತಾ. ಆಮೇಲೆ ಇವರು ಇರೋ ರಾಜ್ಯ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಅಲ್ಲೆಲ್ಲ ಎಷ್ಟಿದೆ? ಮತ್ತೆ 94 ಪೆಟ್ರೋಲ್, ಬಿಕಾಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಲ್ಲ ಗುಜರಾತ್ನಲ್ಲಿ, ಆದರೆ ಡೀಸೆಲ್ ರೇಟ್ ಜಾಸ್ತಿ ಇದೆ. ತೆಲಂಗಾಣ ರಾಜಸ್ಥಾನದಲ್ಲಿ ಜಾಸ್ತಿ ಇದೆ. ಎಲ್ಲ ರಾಜಸ್ಥಾನದಲ್ಲಿ ಇದೆಯಾ? ನಿನ್ನೆ ಇತ್ತಲ್ಲ ಇಲ್ಲದು ರಾಜಸ್ಥಾನ, ಮಧ್ಯಪ್ರದೇಶ. ಡೀಸೆಲ್ ರೇಟ್ ಅದು ಡೀಸೆಲ್ ಬಹಳ ಡಿಫ್ರೆನ್ಸ್. ಆಮೇಲೆ ಡೀಸೆಲ್ ಇದೆಯಲ್ಲ, ನಮ್ಮೂರಲ್ಲಿ 88. ನಾನು 88.94 ನಾವು ಹೆಚ್ಚು ಮಾಡಿದ ಮೇಲೆ 85.94 ಇತ್ತು, ಅದು 88.94 ಆಗಿದೆ. 3 ರೂಪಾಯಿ ಜಾಸ್ತಿ ಆಗಿದೆ. ಇದರಲ್ಲಿ ತಮಿಳ್ನಾಡಿನಲ್ಲಿ 94.41, ನಮ್ದು 88.94, ಹೊಸೂರಿನಲ್ಲಿ ತಮಿಳ್ನಾಡಿನಲ್ಲಿ 94.41, ಆಮೇಲೆ ಕಾಸರಗೋಡಿನಲ್ಲಿ ಕೇರಳದಲ್ಲಿ 95.60, ಆಂಧ್ರದಲ್ಲಿ 97.29, ಹೈದರಾಬಾದ್ನಲ್ಲಿ ತೆಲಂಗಾಣದಲ್ಲಿ 95.64, ಮಹಾರಾಷ್ಟ್ರದಲ್ಲಿ 91.01. ಮತ್ತೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ? ಕಡಿಮೆ ಇದೆ. ನಾವು ರಾಜ್ಯದ ಅಭಿವೃದ್ಧಿ ಮಾಡಬೇಕಾದ್ರೆ ತೆರಿಗೆನೂ ಬೇಕಲ್ವಾ? ನಮ್ಗಿರೋದು GST ಓದ್ ಮೇಲೆ, GST ಕೇಂದ್ರ ಸರ್ಕಾರ ತಗೊಂಡ ಮೇಲೆ ತೆರಿಗೆ ಮಾಡತಕ್ಕಂಥ, ತೆರಿಗೆ ಆದಾಯ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇರತಕ್ಕಂಥದ್ದು ಇವಿಷ್ಟೇ ಸೋರ್ಸಸ್ಗಳು ನಮಗೆ, ಆಯಿಲು ಮತ್ತೆ ಲಿಕ್ಕರ್. ಸೊ ಬೇರೆ ರಾಜ್ಯ, ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಇದೆ. ಸೊ ನಾವು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಮಾಡಿದ್ದೀವಿ. ಆಮೇಲೆ ಕರ್ನಾಟಕದಲ್ಲಿ 102.86 ಪೈಸೆ ಆದರೆ ರಾಜಸ್ಥಾನದಲ್ಲಿ 104.86 ಪೈಸೆ. ಬರ್ಕಳಿ ಇದನ್ನು ದಯಮಾಡಿ ಅದು ಹೇಳಿ ಅಶೋಕನಿಗೆ, ವಿಜೇಂದ್ರನಿಗೂ. ರಾಜಸ್ಥಾನದಲ್ಲಿ 104.86, ಮಧ್ಯಪ್ರದೇಶದಲ್ಲಿ 106.47. ಅವ್ರದೇ ಸರ್ಕಾರ ಇರೋದು, ಅವ್ರ ಪಕ್ಷ ಸರ್ಕಾರನೇ ಇರೋದು. ಡೀಸೆಲ್ ಬೆಲೆ ನಮ್ದು 88.94 ಪೈಸೆ ಇದ್ರೆ ರಾಜಸ್ಥಾನದಲ್ಲಿ 90.36 ಪೈಸೆ, ಗುಜರಾತ್ನಲ್ಲಿ 90.21 ಪೈಸೆ, ಮಧ್ಯಪ್ರದೇಶದಲ್ಲಿ 91.84 ಪೈಸೆ. ಯಾರು ಪಕ್ಷದಲ್ಲಿ ಇರೋದು, ಯಾವ ಪಕ್ಷ ಇರೋದು ಇಲ್ಲಿ? ಬಿಜೆಪಿ ಅವ್ರ ಪಕ್ಷ ಅಲ್ವಾ? ಮತ್ತೆ ಅಲ್ಲಿ ಗಲಾಟೆ ಮಾಡಬೇಕಲ್ಲ ಇವರು. ಇವರಿಗೆ ಕರ್ನಾಟಕಕ್ಕೆ ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ಒಂದು ದಿನ ಬಾಯ್ ಬಿಡ್ಲಿಲ್ಲ ಇವರು, ಒಂದು ದಿನ.
ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಬಡವ್ರ ಕೆಲಸಗಳಿಗೆ ಕಲ್ಲಾಕದೆ ಕೆಲಸ ಇವ್ರಿಗೆ, ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದೇ ಕೆಲಸ ಇವರಿಗೆ.